ಏನು ಒಂದು ಒಂದು ಲೀಟರ್ ಹಾಕಿದ್ರೆ ಏನೂ ಮಾಡೋಕ್ಕಾಗಲ್ಲ. ಅದ್ರ ಕರೋನಾ ಇದ್ರ ಜೊತೆಗೆ ಇವ್ರು ಬೇರೆ ಹೊಡಿತಾರೆ ಏಟ ಆ ಏಟ ಅಷ್ಟೇ ಕರೋನಾ ಹೆಸರು ಹೇಳ್ಕೊಂತ ಏನು ಮಾಡಕ್ಕೆ ಸಹಿಸ್ಕೊಬೇಕು. ಬೇಳೆ ಗಿಳೆ ಅವೆಲ್ಲ ಜಾಸ್ತಿ ಆಯಿತು. ಈ ಸರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗದೆ ಜನಸಾಮಾನ್ಯರು ಏನೂ ಮಾಡೋಕ್ಕಾಗಲ್ಲ. ಏನು ಒಂದು ಒಂದು ಲೀಟ್ರ್ ಹಾಕಿದ್ದೀನಿ ಇವಾಗ ಹೆಂಗೆ ನಮ್ಮ ಊರು ಬೆಸರಳ್ಳಿ ಹತ್ರ ಬೆಳ್ತೂರು ಇಲ್ಲಿಂದ ಬೆಳ್ತೂರು ತಿರುಗಿ ವಾಪಸ್ ಬಂದು ತಿರುಗಿ ಊರಿಗೆ ಹೋದ್ರೆ ಖಾಲಿ ಒಂದು ಲೀಟ್ರು 45 ಕಿಲೋಮೀಟ್ರ್ ಕೊಡ್ತದೆ ಒಂದು ಲೀಟ್ರ್ ಎರಡು ಟ್ರಿಪ್ ಬರೋದು ಕ್ಲೋಸು ನಾಳೆ ಬಂದು ವಾಪಸ್ ಹೋಗೋದಕ್ಕೆ ಖಾಲಿ ಯಾರು ಹೇಳಮ್ಮ ನಮ್ಮ ನೋವಾ ಯಾರು ಕೇಳೋದು ಇಲ್ಲ ಡೈಲಿ ಇದೆ ಪ್ರತಿದಿನ ಜಾಸ್ತಿ ಆಯ್ತಾನೆ ಇದೆ ದಿನೇ ದಿನೇ ಜಾಸ್ತಿ ಆಯ್ತಾನೆ ಇದೆ ಆದರೆ ಹೆಂಗೆ ಯಾರು ಹೇಳೋಕೆ ಅರ್ಥ ಆಯ್ತಲ್ವಲ್ಲ ಯಾವ ಸರ್ಕಾರ ಬಂದರೆ ಯಾವ ಸರ್ಕಾರ ಬಂದರೆ ಯಾವ ಯಾರು ಅಂತ ಹೇಳಮ್ಮ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಸರ್ಕಾರಕ್ಕೆ ಏನಿಲ್ಲ ಈ ಜನಸಾಮಾನ್ಯರಿಗೆ ಅತಿ ಕಮ್ಮಿ ರೇಟ್ ಮಾಡಬೇಕು ಈ ಡೈಲಿ ಸಿಗುವಂಥ ಪೆಟ್ರೋಲು ಕೆಲವು ಇವು ದಿನ ಬಳಕೆ ವಸ್ತುಗಳು ಎಣ್ಣೆ ದಿನಸಿ ಸಾಮಾನುಗಳು ಇಂಥವು ಹೆಂಗೆ ಅಂದರೆ ಅತಿ ಕಮ್ಮಿ ಆದರೆ ಜನಕ್ಕೆ ಅಡ್ಜಸ್ಟ್ ಆಗುವಂಥ ರೇಟಲ್ಲಿ ಇದು ಮಾಡಬೇಕು ಸರ್ಕಾರಗಳು ಅದು ಯಾವ ಪಕ್ಷ ಆದರೂ ಜನಸಾಮಾನ್ಯರನ್ನ ನೀಟಾಗಿ ನೋಡ್ಕೋಬೇಕು ಹೆಲ್ಪ್ ಮಾಡಬೇಕು ಅಷ್ಟು ಇನ್ನೇನಿಲ್ಲ ಅದು ತೊಂದರೆ ಆಯ್ತದೆ ಏನು ಮಾಡಿರಿ ಬಟ್ ಅದೇನು ಸಾಲ ಗಿಲ್ಲ ತೀರಿಸ್ತಾರೆ ಮೋದಿ ಅಂತಾರಲ್ಲ ಅದಕ್ಕೆ ಪೆಟ್ರೋಲ್ ಬಾಂಡ್ಗೆ ಏನೋ ದುಡ್ಡು ಕೊಡ್ತಾರೆ ಅಂತಲ್ಲ ಇದರಿಂದ ಏನು ಮಾಡಕ್ಕೆ ಸಹಿಸ್ಕೋಬೇಕು ಅಷ್ಟು ಏನಿಲ್ಲ ವ್ಯವಸಾಯನೇ ಅದೇ ಆಟೋಮೆಟಿಕ್ಕಾಗಿ ಎಲ್ಲ ಚೈನ್ ಅಲ್ವಾ ಅದು ಈಗ ಯಾವ ಡೀಸೆಲ್ ಹೆಚ್ಚಾಯಿತು ಅಂತಂದರೆ ಎಲ್ಲ ಹೆಚ್ಚಾಯಿತು ಈಗ ಎಣ್ಣೆಗಳಂತೆ ಅವೆಲ್ಲ ಬೇಳೆ ಗಿಳೆ ಅವೆಲ್ಲ ಜಾಸ್ತಿ ಆಯಿತಾ ಅಂದರೆ ಕರೋನಾ ಇದ್ರ ಜೊತೆಗೆ ಇವ್ರು ಬೇರೆ ಹೊಡಿತಾರೆ ಏಟ ಆ ಏಟ ಅಷ್ಟೆ ಕರೋನಾ ಹೆಸರು ಹೇಳ್ಕಂತ ಏನು ಹೇಳಿಯಪ್ಪ ಹೇಳಿದ್ರೇನು ಕೇಳೋದೇನು ಅವ್ರಿಗೆ ನರಿ ಕೂಗು ಗಿರಿ ಮುಟ್ಟೋದೆ.